कुमटा तालूकिन बाडद ज्येष्ठपुरद रेसार्ट वेश्यावाटिके नडेसुत्तिद्द आरोपद मेरेगे दाळि नडेसिद भट्कळ डीएसपी नेतृत्वद तंड इब्बरु आरोपिगळन्नु वशक्के पडेदिदे। कुमटा तालूकिन होलनगद्देयिंद अगनाशिनियवरेगे रेसार्ट्गळु सेरिदंते सण्णपुट्ट होम्स्टेगळु तले एत्तुत्तिद्दु अवुगळल्लि बहुतेक होम्स्टेगळु अनधिकृत एंदे हेळलागुत्तिदे। ಈ ಸ್ಥಳಗಳಿಗೆ ಆಗಮಿಸುವ ಪ್ರವಾಸಿಗರು ಮೋಜು ಮಸ್ತಿ ಮಾಡುವುದಲ್ಲದೆ ಅಕ್ರಮ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳುತ್ತಾರೆಂಬ ಆರೋಪಗಳು ಸ್ಥಳೀಯರಿಂದಲೇ ವ್ಯಕ್ತವಾಗಿತ್ತು। ಈ ಆರೋಪಗಳಿಗೆ ಪುಷ್ಟಿ ನೀಡುವಂತೆ ಬಾಡದ ಜೇಷ್ಠಪುರದ ರೆಸಾರ್ಟ್ ಒಂದರಲ್ಲಿ ವೇಶ್ಯಾವಾಟಿಕೆ ನಡೆಸುತ್ತಿದ್ದ ಆರೋಪದ ಮೇರೆಗೆ ಭಟ್ಕಳ ಡಿವೈಎಸ್ಪಿ ನೇತೃತ್ವದ ತಂಡ ದಾಳಿ ನಡೆಸಿ ಬೆಂಗಳೂರು ಮತ್ತು ಕಲ್ಕತ್ತಾ ಮೂಲದ ಇಬ್ಬರು ಸಂತ್ರಸ್ತ ಯುವತಿಯರ ರಕ್ಷಣೆಯ ಜೊತೆಗೆ ಇಬ್ಬರು ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ನಡೆಸಿದೆ। ಸ್ಥಳೀಯ ದತ್ತಪಟಗಾರ್ ಮಾಲೀಕತ್ವದ ನೇಸರ ರೆಸಾರ್ಟ್ ಅನ್ನು ಮಂಗಳೂರು ಮೂಲದ ನಾಗೇಶ್ ಶೆಟ್ಟಿ ಎಂಬುವವರು ಈ ರೆಸಾರ್ಟ್ ನಡೆಸುತ್ತಿದ್ದರು। ಈ ರೆಸಾರ್ಟ್ ನಲ್ಲಿ ವೇಶ್ಯಾವಾಟಿಕೆ ನಡೆಸುತ್ತಿರುವ ಖಚಿತ ಮಾಹಿತಿ ಮೇರೆಗೆ ಭಟ್ಕಳ ಡಿವೈಎಸ್ಪಿ ಶ್ರೀಕಾಂತ್ ನೇತೃತ್ವದ ತಂಡ ದಾಳಿ ನಡೆಸಿದೆ। ಆ ರೆಸಾರ್ಟ್ ನಲ್ಲಿದ್ದ ಇಬ್ಬರು ಯುವತಿಯರನ್ನ ರಕ್ಷಿಸಿದ ಪೊಲೀಸರು ವೇಶ್ಯಾವಾಟಿಕೆ ನಡೆಸುತ್ತಿದ್ದ ನಾಗೇಶ್ ಶೆಟ್ಟಿ ಮತ್ತು ಆರಿಫ್ ಮುಲ್ಲಾ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗಿದೆ। ಈ ದಾಳಿಯಲ್ಲಿ ದೊರೆತ ನಗದು ಮೊಬೈಲ್ ಸೇರಿದಂತೆ ಒಟ್ಟು 37,000 ರೂಪಾಯಿ ಮೌಲ್ಯದ ಸ್ವತ್ತುಗಳನ್ನು ಜಪ್ತು ಮಾಡಿಕೊಳ್ಳಲಾಗಿದೆ। ಕುಮಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ। ಕೆನರಾ ಪ್ಲಸ್ ನ್ಯೂಸ್ ಕುಮಟಾ।